ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ನನ್ನ ಒಂದು ವಿಡಿಯೋ ಡಿಫ್ರೆಂಟ್ ಆದ ವಿಡಿಯೋ, ಇದು ಟ್ರಾವೆಲ್ ವಿಡಿಯೋ ಅಲ್ಲ. ಸೊ ಇದು ಒಂದು ಟಿಪ್, ಹೊಸ ಯೂಟ್ಯೂಬರ್ಸ್ಗೆ ಒಂದು ಟಿಪ್ ಕೊಡೋಂಥ ವಿಡಿಯೋ. ಸೊ ಜನರಲಿ ನೀವು ಯಾವುದೇ ಒಂದು ವಿಡಿಯೋ ತೆಗೆಯುವಾಗ, ಯಾವುದೇ ಒಂದು ಈವೆಂಟ್ಸಿಗೆ ಹೋಗಿ ಅಲ್ಲಿ ವಿಡಿಯೋ ತೆಗೆಯುವಾಗ ವಿಡಿಯೋನ ನೀವು ಪ್ರೊಸೆಸಿಂಗ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾಗ ಅದು ನಿಮಗೆ ಕಾಪಿರೈಟ್ ಕ್ಲೇಮ್ ಅಂತ ಒಂದು ತೋರಿಸ್ತಾ ಇರುತ್ತೆ ಯೂಟ್ಯೂಬಲ್ಲಿ. ಸೊ ಕಾಪಿರೈಟ್ ಕ್ಲೇಮ್ ಅಂದರೆ ಏನು ಅಂದರೆ, ಈಗ ಜನರಲಿ ನಾವು ಯಾವುದಾದ್ರೂ ಒಂದು ವಿಡಿಯೋ ಮಾಡುವಾಗ ಆ ಒಂದು ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಒಂದು ಮ್ಯೂಸಿಕ್ ಬಂದು ಆ ಮ್ಯೂಸಿಕ್ನ ನಾವು ಕ್ಯಾಪ್ಚರ್ ಮಾಡಿದರೆ, ಪ್ಲಸ್ ಯಾವುದಾದ್ರೂ ಒಂದು ವಿಡಿಯೋ ಕ್ಲಿಪ್ನ ನಾವು ಅದನ್ನು ಕಟ್ ಮಾಡಿ ನಮ್ಮದ್ರಲ್ಲಿ ಎಂಬೆಡ್ ಮಾಡಿಕೊಂಡಿದ್ರೆ, ಸೊ ಆಗ ಯೂಟ್ಯೂಬಲ್ಲಿ ಒಂದು ಸಾಫ್ಟ್ವೇರ್ ಇರುತ್ತೆ, ಆ ಸಾಫ್ಟ್ವೇರ್ ಅದನ್ನು ಐಡೆಂಟಿಫೈ ಮಾಡಿ ಕಾಪಿರೈಟ್ ಕ್ಲೇಮ್ ಅಂತ ಕೊಟ್ಬಿಡುತ್ತೆ. ಸೊ ಈ ಕಾಪಿರೈಟ್ ಕ್ಲೇಮಿಂದ ಏನಾಗುತ್ತೆ ಅಂದರೆ ನಿಮಗೆ ಮಾನಿಟೈಸೇಷನ್ ಆಗೋದಿಲ್ಲ. ಸೊ ಆ ವಾಚ್ ಟೈಮ್ ಅವರ್ಸ್ನ ಯೂಟ್ಯೂಬ್ ಅವರು ಕನ್ಸಿಡರ್ ಮಾಡಲ್ಲ. ಸೊ ಇದನ್ನು ಯಾವ ರೀತಿ ನಾವು ಕಾಪಿರೈಟ್ ಕ್ಲೇಮ್ನ ಮ್ಯಾನೇಜ್ ಮಾಡೋದು, ಇದನ್ನು ಎಡಿಟ್ ಮಾಡೋಕ್ಕಾಗತ್ತಾ ಇಲ್ಲ ಅಂತ ಕೇಳಿದ್ರೆ, ಎಸ್, ಇದನ್ನು ನಾವು ಈಸಿಯಾಗಿ ಎಡಿಟ್ ಮಾಡ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಅದ್ರ ಬಗ್ಗೆನೇ ಇದೆ. ಸೊ ಬನ್ನಿ ನೋಡೋಣ ಯಾವ ರೀತಿ ಇದನ್ನು ನಾವು ಮ್ಯಾನೇಜ್ ಮಾಡ್ಬೋದು ಅಂತ. ಸೊ ಈಗ ನೀವು ಸ್ಕ್ರೀನ್ನಲ್ಲಿ ನೋಡ್ಬೋದು, ಇದೆಲ್ಲ ನನ್ನ ವಿಡಿಯೋಸು, ಯೂಟ್ಯೂಬ್ ವಿಡಿಯೋಸು. ಇದರಲ್ಲಿ ಒಂದು ವಿಡಿಯೋ ಡೆಸರ್ಟ್ ಸಫಾರಿ, ಇದು ಕಾಪಿರೈಟ್ ಕ್ಲೇಮ್ ಆಗಿದೆ. ಸೊ ಈ ಕಾಪಿರೈಟ್ ಕ್ಲೇಮ್ನ ನಾನು ಯಾವ ರೀತಿ ಇದನ್ನು ಈಸಿಯಾಗಿ ಇದನ್ನು ತೆಗಿಬೋದು, ಆಮೇಲೆ ಯಾವ ರೀತಿ ಇದನ್ನು ನಾರ್ಮಲ್ ವಿಡಿಯೋ ಮಾಡ್ಬೋದು ಅನ್ನೋದನ್ನ ಈಗ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಚಾನೆಲ್ನ ಸೆಟ್ಟಿಂಗ್ಸ್ಗೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸ್ಗೆ ಹೋದಾಗ ನಿಮಗೆ ಇಲ್ಲಿ ಚಾನಲ್ ಸ್ಟೇಟಸ್ ಆ್ಯಂಡ್ ಫೀಚರ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂದುಬಿಟ್ಟು ಇದು ನಿಮ್ಮ ಒಂದು ಸೆಟ್ಟಿಂಗ್ಸ್ ಇರುತ್ತೆ, ಇದನ್ನು ಜಸ್ಟ್ ಕ್ಲೋಸ್ ಮಾಡಿ. ಸೊ ಆಗ ನಿಮಗೆ ಇಲ್ಲಿ ಕಂಟೆಂಟ್ ಅಂತ ಸಿಗುತ್ತೆ. ಸೊ ಈ ಕಂಟೆಂಟ್ಗೆ ಹೋಗಿ. ಸೊ ಈ ಕಂಟೆಂಟ್ಗೆ ಹೋದಾಗ ನಿಮಗೆ ಎಲ್ಲ ವಿಡಿಯೋಸ್ ಇಲ್ಲಿ ಕಾಣುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾವುದು ಕಾಪಿರೈಟ್ ಕ್ಲೇಮ್ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ, ನೀವು ಇಲ್ಲೊಂದು ಫಿಲ್ಟರ್ ಇರುತ್ತೆ, ಆ ಫಿಲ್ಟರ್ ಕಾಪಿರೈಟ್ ಕ್ಲೇಮ್ಸ್ ಅಂತ ಹಿಂಗೆ ಕ್ಲಿಕ್ ಮಾಡಿ. ಸೊ ಆವಾಗ ನೀವಿಲ್ಲಿ ನೋಡ್ಬೋದು ಒಂದು ಕಾಪಿರೈಟ್ ಕ್ಲೇಮ್ ಅಂತ ಇದೆ. ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ನನಗೆ ಕಾಪಿರೈಟ್ ಕ್ಲೇಮ್ ಆಗಿದೆ. ಸೊ ಅದನ್ನು ಯಾವ ರೀತಿ ತೆಗೆಯೋದು ಅಂದರೆ, ಸಿಂಪಲ್ಲಾಗಿ ನೀವು ಇಲ್ಲಿ ಕಾಪಿರೈಟ್ ಕ್ಲೇಮ್ ಹತ್ರ ಹೋಗಿ ಸಿ ಡೀಟೇಲ್ಸ್ ಅಂತ ಹೋದರೆ, ಸೊ ಅದು ಇಲ್ಲಿ ಆಪ್ಷನ್ ಕೊಡುತ್ತೆ, ಇಲ್ಲಿ ಚಾನಲ್ ಇಂಪ್ಯಾಕ್ಟ್ ನಾಟ್ ಅಫೆಕ್ಟೆಡ್. ಸೊ ಇದು ಚಾನಲ್ ಏನು ಇಂಪ್ಯಾಕ್ಟ್ ಆಗಲ್ಲ, ಈ ವಿಡಿಯೋನ ಅವ್ರು ತೆಗಿಯಲ್ಲ. ಸೊ ಇದನ್ನು ಪಬ್ಲಿಕ್ಕಾಗಿ ನಾವು ವಿಸಿಬಿಲಿಟಿ ಬಿಟ್ಟಿದ್ದೀವಿ. ಸೊ ಆಮೇಲೆ ಮಾನಿಟೈಸೇಷನ್ ನೀವು ನೋಡ್ಬೋದು, ಇದು ಇನ್ಎಲಿಜಿಬಲ್ ಆಗಿಬಿಡುತ್ತೆ. ಸೊ ಯಾವುದೇ ಒಂದು ಕಾಪಿರೈಟ್ ಕ್ಲೇಮ್ ಇರೋವಂಥ ವಿಡಿಯೋ ಮಾನಿಟೈಸೇಷನ್ ಆಗಲ್ಲ. ಸೊ ಆವಾಗ ನಾವೇನು ಮಾಡಬೇಕು, ಇಲ್ಲಿ ನಾವು ನೋಡಬೇಕು ಡೀಟೇಲ್ಸು, ಯಾ ಕಾರಣಕ್ಕೆ ಇದು ಕಾಪಿರೈಟ್ ಕ್ಲೇಮ್ ಆಗಿದೆ ಅಂತ. ಸೊ ನೀವಿಲ್ಲಿ ನೋಡ್ಬೋದು ಈ ಒಂದು ಪರ್ಟಿಕ್ಯುಲರ್ ಮ್ಯೂಸಿಕ್, ಐ ಆಫ್ ದ ಟೈಗರ್ ಅಂತ ಇದೆಲ್ಲ, ಸೊ ಇದು ಕಾಪಿರೈಟ್ ಕ್ಲೇಮ್. ಸೊ ನಾನು ಹಾಕಿರೋ ಮ್ಯೂಸಿಕ್ಕು ಅದು ಕಾಪಿರೈಟ್ ಕ್ಲೇಮ್ ಆಗಿದೆ. ಸೊ ಆವಾಗ ನಾವು ಏನು ಮಾಡ್ಬೋದು ಅಂದರೆ, ಸಿಂಪಲ್ಲಾಗಿ ಒಂದು ಆ್ಯಕ್ಷನ್ ಸೆಲೆಕ್ಟ್ ಮಾಡ್ಬೋದು. ಒಂದು ಆ ಪರ್ಟಿಕ್ಯುಲರ್ ಸೀನ್ನ ನಾವು ಕಟ್ ಮಾಡಿಬಿಡ್ಬೋದು. ಸೊ ಟ್ರಿಮ್ ಔಟ್ ಸೆಗ್ಮೆಂಟ್ ಮಾಡ್ಬೋದು, ಅಥವಾ ರೀಪ್ಲೇಸ್ ದ ಸಾಂಗ್ ಮಾಡ್ಬೋದು, ಅಥವಾ ಅಲ್ಲಿ ಮ್ಯೂಟ್ ಮಾಡ್ಬೋದು. ಸೊ ನೀವು ಇದು ನಿಮ್ಮದೇ ಸ್ವಂತ ಮ್ಯೂಸಿಕ್ ಆಗಿದೆ ಆದ್ರೂ ಕಾಪಿರೈಟ್ ಕ್ಲೇಮ್ ಆಗಿದೆ ಅಂತ ಅಂದರೆ, ಸೊ ಆವಾಗ ನೀವು ಅದನ್ನ ಡಿಸ್ಪ್ಯೂಟ್ ಮಾಡ್ಬೋದು. ಸೊ ಡಿಸ್ಪ್ಯೂಟ್ ಮಾಡುವಾಗ ನಿಮ್ಮ ಹತ್ರ ಪ್ರೂಫ್ ಇರಬೇಕಾಗತ್ತೆ, ಇದು ನಿಮ್ಮದೇ ಒಂದು ವಿಡಿಯೋ, ನಿಮ್ಮದೇ ಒಂದು ಮ್ಯೂಸಿಕ್ ಅಂತ. ಸೊ ಇಲ್ಲದೇ ಇದ್ದರೆ ಅದು ಸುಮ್ಮನೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದ್ರ ಬದಲು ನೀವು ಆರಾಮಾಗಿ ಒಂದು ರೀಪ್ಲೇಸ್ ಸಾಂಗ್ ಮಾಡ್ಬೋದು, ಟ್ರಿಮ್ ಔಟ್ ಸೆಗ್ಮೆಂಟ್ಗೆ ಹೋಗಿ ಟ್ರಿಮ್ ಮಾಡ್ಬೋದು, ಅಥವಾ ಮ್ಯೂಟೇ ಮಾಡ್ಬೋದು. ಸೊ ಬನ್ನಿ ನಾವು ಒಂದು ರೀಪ್ಲೇಸ್ ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ರೀಪ್ಲೇಸ್ ಸಾಂಗ್ ಅಂತ ಕೊಟ್ಟರೆ ನಿಮಗೆ ಇಲ್ಲೆಲ್ಲ ಫ್ರೀ ಮ್ಯೂಸಿಕ್ ಸಿಗುತ್ತೆ ನಿಮಗೆ. ಸೊ ಈ ಫ್ರೀ ಮ್ಯೂಸಿಕಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಇದೊಂದು ಮ್ಯೂಸಿಕ್ ಇರುತ್ತೆ. ಸೊ ಈ ಮ್ಯೂಸಿಕ್ ಇಷ್ಟ ಆಗಿಲ್ಲ ಅಂದರೆ ಬೇರೆ ಮ್ಯೂಸಿಕ್ ನೋಡ್ಬೋದು. ಸೊ ಅದನ್ನು ನಾವು ಆ್ಯಡ್ ಅಂತ ಮಾಡ್ಬೋದು, ಆ್ಯಡ್ ಅಂತ ಮಾಡಿ. ಸೊ ಅವಾಗ ಇದನ್ನು ನಾವು ಸೇವ್ ಕೊಡ್ಬೋದು. ಸೊ ಸೇವ್ ಅಂತ ಕೊಟ್ಟಾಗ ನಮಗೆ ತಿರ್ಗಾ ಇಲ್ಲಿ ನಾವು ಬಂದುಬಿಟ್ಟು ರಿಫ್ರೆಶ್ ಅಂತ ಹೊಡೆದ್ರೆ, ಸೊ ಅವಾಗ ನಾವು ನೋಡ್ಬೋದು ಇಲ್ಲಿ ಚೆಕಿಂಗ್ ನಡೀತಾ ಇದೆ. ಸೊ ಚೆಕಿಂಗ್ ನಡೆಯುತ್ತೆ. ಈ ಚೆಕಿಂಗ್ ಆದಮೇಲೆ ನಮಗೆ ಈ ಕಾಪಿರೈಟ್ ಕ್ಲೇಮ್ ಇರೋದು ನಾರ್ಮಲ್ ವಿಡಿಯೋಸಲ್ಲಿ ಹೊರಟೋಗುತ್ತೆ. ಸೊ ಈ ರೀತಿಯಾಗಿ ನಾವು ಈಸಿಯಾಗಿ ಕಾಪಿರೈಟ್ ಕ್ಲೇಮ್ನ ಕ್ಲಿಯರ್ ಮಾಡ್ಬೋದು.
ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮಗೆ ಯಾವುದೇ ಡೌಟ್ ಇದ್ದಲ್ಲಿ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ನೀವು ಆ ಡೌಟ್ನ ಕೇಳ್ಬೋದು, ನಾನು ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೇ ಈ ನನ್ನ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ ಐಕಾನ್ನ ಒತ್ತೋದನ್ನ ಮರಿಬೇಡಿ. ಮತ್ತೆ ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.